ಮೊದಲನೇದಾಗಿ ನಮ್ಮ ಪಕ್ಷದ ಹಿರಿಯ ನಾಯಕರು ಮೂರು ಸರ್ತೆ ಎಂಎಲ್ಎ ಆಗಿ ಜನಾನುರಾಗಿಯಾಗಿ ಸವದತ್ತಿ ಕ್ಷೇತ್ರದ ಶಾಸಕರಾಗಿ ಅನನ್ಯವಾದಂಥ ಸೇವೆಯನ್ನು ಸಲ್ಲಿಸಿದ್ದಂಥ ವೈಯಕ್ತಿಕವಾಗಿ ನನಗೆ ಭಾಳ ಆತ್ಮೀಯರಾಗಿದ್ದಂಥ ಶ್ರೀ ಆನಂದ ಮಾಮನಿಯವರು ವಿಧಿವಶರಾಗಿದ್ದಾರೆ. ನಾನೊಂದು 15-20 ದಿವಸದಿಂದ ಹೋಗಿನೂ ಅವರನ್ನ ಭೇಟಿ ಮಾಡಿ ಬಂದಿದ್ದೆ. ಅವರಿಗೆ ನಾನು ಈ ಒಂದು ಹೋರಾಟದಲ್ಲಿ ಗೆದ್ದು ಬರ್ತೇನೆ ವಾಪಸ್ಸು ಅನ್ನುವಂಥ ಒಂದು ಭಾಳ ಬಲವಾದ ನಂಬಿಕೆ ಇತ್ತು. ನಾನು ಡಾಕ್ಟ್ರಿಗೆ ಮಾತಾಡಿದ್ದೆ, ನಾವು ಸರ್ವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಸ್ವಲ್ಪ ಡೈಗ್ನೋಸ್ ಆಗೋದು ಸ್ವಲ್ಪ ಲೇಟ್ ಆಗಿದೆ, ಸ್ಟಿಲ್ ನಾವು ಭಾಳಷ್ಟು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರು. ಆದರೆ ದುರ್ದೈವದಿಂದ ಅವರು ಯಾವುದೇ ಚಿಕಿತ್ಸೆ ಫಲಕಾರಿಯಾಗಲಾರದೆ ಇವತ್ತು ದೀಪಾವಳಿಯ ಎಲ್ಲರೂ ಸಂತೋಷ ಪಡಬೇಕಾದಂಥ ಸಂತೋಷದಿಂದ ಹಬ್ಬ ಆಚರಿಸಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಅವರ ಕಾಲವಾಗಿದ್ದು ಕೇಳಿ ಭಾಳ ದುಃಖ ಆಗಿದೆ. ಪರಮಾತ್ಮ ಅವರ ನಿಧನಕ್ಕೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಸಹಿಸುವಂಥ ಅವರ ಅಭಿಮಾನಿಗಳಿಗೆ ದುಃಖವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.